ಸೂಕ್ಷ್ಮ ಜೀವಿಗಳ ಶತ್ರು. ನಾನು ಇವತ್ತು ಮಾಡುತ್ತಿರುವ ಚಟುವಟಿಕೆ ಹೆಸರು ಉದುಗುವಿಕೆ. ಉದುಗುವಿಕೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಎರಡು ಬಲೂನ್, ಒಂದು ಸ್ಪೂನ್, ಎರಡು ದುಂಡಗಿನ ಬಾಟಲ್, ಬೆಚ್ಚಗಿನ ನೀರು, ಸಕ್ಕರೆ, ಈಸ್ಟ್ ಪೌಡರ್. ಮೊದಲು ನಾವು ಸಮನಾಗಿ ಎ ಮತ್ತು ಬಿಗೆ ನೀರನ್ನು ಹಾಕೋಣ. ನೋಡಿ, ಇವಾಗ ನಾನು ಎರಡಕ್ಕೂ ಸಮನಾದ ನೀರನ್ನು ಹಾಕಿದ್ದೇನೆ. ನಂತರ ಸ್ಪೂನ್ನ ಸಹಾಯದಿಂದ ಎರಡಕ್ಕೂ ಒಂದು ಎರಡೆರಡು ಚಮಚವನ್ನು ಸಕ್ಕರೆ ಹಾಕೋಣ. ಮತ್ತೆ ಈಗ ಹೇಗೂ ಕೂಡ ಹಾಕೋಣ. ಹಾಕಿದ ನಂತರ ಈಸ್ಟನ್ನು ಹಾಕೋಣ. ನಾವು ಬೀಗ್ ಮಾತ್ರ ಈಸ್ಟ್ ಹಾಕುತ್ತಿದ್ದೇವೆ. ಹಾಕಿದ ನಂತರ ಎರಡನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಆದ ನಂತರ ಎರಡಕ್ಕೂ ಬಲೂನಿನಿಂದ ಎರಡಕ್ಕೂ ಬಲೂನ್ ಅನ್ನು ಮುಚ್ಚೋಣ. ಹಾಕಿದ ನಂತರ ಎರಡು ಗಂಟೆಗಳವರೆಗೂ ನಾವು ನೋಡೋಣ ಎರಡು ನಂತರಗಳಲ್ಲಿ ಏನಾಗುತ್ತದೆ ಅಂತ ನೋಡೋಣ. ನೋಡಿ, ನಾನು ಎರಡು ಗಂಟೆಗಳ ಬಿಟ್ಟ ನಂತರ ಬೀಗೆ ನಾವು ಬರೀ ಸಕ್ಕರೆ ಮತ್ತು ನೀರನ್ನು ಹಾಕಿದ್ದೇವೆ, ಆದ್ದರಿಂದ ಬಲೂನ್ ಊದಿಕೊಂಡಿಲ್ಲ. ಬೀಗೆ ಹೇಗೆ? ಬೀಗೆ ನಾವು ಸಕ್ಕರೆ, ಈಸ್ಟ್ ಮತ್ತು ನೀರನ್ನು ಹಾಕಿದ್ದೇವೆ, ಆದ್ದರಿಂದ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಂದಿರೋದರಿಂದ ಇದು ಬಲೂನ್ ಊದ್ಕೊಂಡಿದೆ. ಆದ್ದರಿಂದ ನಾವು ಇದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಹೇಳ್ಬೋದು. ಮತ್ತು ನಾನು ಸುಣ್ಣದ ತಿಳಿ ನೀರನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈಗ ಅದರಲ್ಲಿ ಬಲೂನ್ ಗಾಳಿ ಇದೆ ಅಂತ ಹೇಳ್ತೀಯ, ಅದು ಯಾವ ಗಾಳಿ? ಅದು ಕಾರ್ಬನ್ ಡೈಆಕ್ಸೈಡ್. ಓಕೆ, ಆಗುತ್ತೆ. ಯಾವ ಕ್ರಿಯೆ ನಡೆದಿದೆ ಅಲ್ಲಿ? ಯಾವ ಕ್ರಿಯೆ ನಡೆದಿದೆ ಅಲ್ಲಿ ಅದರೊಳಗೆ? ಉದುಗುವಿಕೆ ಕ್ರಿಯೆ. ಏನು ಉದುಗುವಿಕೆ ಅಂದ್ರೇನು? ಉದುಗುವಿಕೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವುದಕ್ಕೆ ನಾವು ಉದುಗುವಿಕೆ ಅಂತ ಕರೆಯುತ್ತೇವೆ. ಅಂದ್ರೆ ಉದುಗುವಿಕೆ ಕ್ರಿಯೆ ಆಗಿದೆ. ಓಕೆ, ಹಾಗಾದ್ರೆ ಬಿಡುಗಡೆ ಆಗಿದ್ದು ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂತ ನಾವು ಹೆಂಗ್ ಪರೀಕ್ಷೆ ಮಾಡಬೇಕು? ಸುಣ್ಣದ ತಿಳಿ ನೀರನ್ನು ಕಾರ್ಬನ್ ಡೈಆಕ್ಸೈಡ್ ಇರುವುದನ್ನು ಸುಣ್ಣದ ತಿಳಿ ನೀರನ್ನು ತೆಗೆದುಕೊಂಡಿದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಇದಕ್ಕೆ ಬಿಟ್ಟರೆ ಹಿಂಗೆ ಹಳ್ಳಾಡ್ತಿದ್ರೆ ಅದು ಹಾಲಿನಂತೆ ಬಿಳಿ ಆಗುತ್ತದೆ. ಓಕೆ, ತೋರಿಸು. ಸ್ವಲ್ಪ ಸ್ವಲ್ಪವೇ ಹಾಲಿನಂತೆ ಕೆಳಗಡೆನೆ ಬೆಳ್ಳಗಿನ ಬರೆದಿದೆ, ಇದು ಕಾರ್ಬನ್ ಡೈಆಕ್ಸೈಡ್. ಓಕೆ, ಅದು ಹಾಲಿನಂತೆ ಬೆಳಗಾಗ್ತಾ ಇದೆ. ಹೌದು, ಅದು ಹಾಲಿನಂತೆ ಬೆಳಗಾಯ್ತು ಅಂದ್ರೆ ಅಲ್ಲಿ ಬಿಡುಗಡೆ ಆಗಿದ್ದು ಯಾವ ಅನಿಲ ಅಂತ ಗೊತ್ತಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಗೊತ್ತಾಗುತ್ತೆ. ಹಾಲಿನಂತೆ ಬೆಳಗಾಗಿದೆ, ಆದ್ದರಿಂದ ಇದನ್ನು ನಾವು ಉದುಗುವಿಕೆ ಎಂದು ಕರೆಯುತ್ತೇವೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ, ಆದ್ದರಿಂದ ಇದನ್ನು ಉದುಗುವಿಕೆ ಎಂದು ಇದನ್ನು ಆಕ್ರಮಿಸಿ ನೋಡಿದಾಗ ಆಲ್ಕೋಹಾಲಿನಂತೆ ಸ್ಮೆಲ್ ಬರುತ್ತದೆ. ಹಾಗೂ ಇದನ್ನು ನಾನು ಉದುಗುವಿಕೆ ಕ್ರಿಯೆ ಎಂದು ಹೇಳುತ್ತೇನೆ. ಥ್ಯಾಂಕ್ ಯು, ಧನ್ಯವಾದ.